ನಮಸ್ಕಾರ ಮುಖ್ಯಾಂಶಗಳು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಂದು ಶೃಂಗೇರಿಗೆ ಭೇಟಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿ ಇಂದು ಭಾರತೀಯ ವಾಯುಪಡೆಯ 89ನೇ ವರ್ಷಾಚರಣೆ ವಾಯುಪಡೆಯು ಧೈರ್ಯ ಪರಿಶ್ರಮ ವೃತ್ತಿಪರತೆಯ ಪ್ರತೀಕ ಪ್ರಧಾನಿ ನರೇಂದ್ರ ಮೋದಿ सिंदगी हानगल विधानसभा क्षेत्र उपचुनाव विविध पक्ष अभ्यर्थी इंदु नामपत्र सल्लिके कोविशील्ड लसिके पड़े भारतीय प्रयाणिकरिगे ब्रिटेन सरकार कड्डाय क्वारंटाइन नियम सड़िलिके दिनगळ प्रवासदल्लिरुव राष्ट्रपति रामनाथ कोविंद ಇಂದು ಶೃಂಗೇರಿಯ ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠಕ್ಕೆ ಭೇಟಿ ನೀಡಲಿದ್ದಾರೆ ಬಳಿಕ ನರಸಿಂಹವನಕ್ಕೆ ತೆರಳಿ ಶ್ರೀ ಶಾರದಾ ಮಠದ ಸ್ವಾಮೀಜಿಗಳೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ ನಂತರ ಶಂಕರ ಅದ್ವೈತ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ನೀಡುವರು ನಿನ್ನೆ ಚಾಮರಾಜನಗರ ಜಿಲ್ಲೆಗೆ ಭೇಟಿ ನೀಡಿದ ರಾಷ್ಟ್ರಪತಿಯವರು ವೈದ್ಯಕೀಯ ಕಾಲೇಜಿನ 450 ಹಾಸಿಗೆಗಳ ಆಸ್ಪತ್ರೆಯನ್ನು ಉದ್ಘಾಟಿಸಿದರು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಕನ್ನಡದಲ್ಲಿಯೇ ಭಾಷಣ ಆರಂಭಿಸಿ ಕರ್ನಾಟಕಕ್ಕೆ ಬರಲು ತುಂಬಾ ಇಷ್ಟ ನಿಮ್ಮ ಜೊತೆ ಇರುವುದು ಸಂತೋಷ ತಂದಿದೆ ಎಂದರು ವೈದ್ಯಕೀಯ ಮತ್ತು ಶಿಕ್ಷಣ ಕ್ಷೇತ್ರ ದೇಶದ ಭದ್ರ ಬುನಾದಿಗಳು ಭಾರತದ ಗ್ರಾಮೀಣ ಪ್ರದೇಶದ ಕಟ್ಟಕಡೆಯ ವ್ಯಕ್ತಿಗೂ ವೈದ್ಯಕೀಯ ಸೇವೆ ತಲುಪಬೇಕು ಈ ನಿಟ್ಟಿನಲ್ಲಿ ಸರ್ಕಾರ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದೆ ಅಖಿಲ ಭಾರತ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ ಸಂಖ್ಯೆಯನ್ನು 6 ರಿಂದ 22 ಕ್ಕೆ ಹೆಚ್ಚಿಸಲಾಗಿದೆ ವೈದ್ಯಕೀಯ ಕಾಲೇಜುಗಳ ಮೂಲ ಸೌಕರ್ಯವು ಅಭಿವೃದ್ಧಿಯಾಗುತ್ತಿದೆ ಎಂದರು ಇನ್ ಎವ್ರಿ ಡಿಸ್ಟ್ರಿಕ್ಟ್ ಟು ಇಂಪ್ರೂವ್ ದ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇನ್ ದ ಎಂಟೈರ್ ಕಂಟ್ರಿ ಆಸ್ ನ್ಯೂ ಪೋಸ್ಟ್ ಗ್ರಾಜುಯೇಟ್ ಕಾಲೇಜಸ್ ಆರ್ ಕಮಿಂಗ್ ಅಪ್ ದ ಎಕ್ಸಿಸ್ಟಿಂಗ್ ಪೋಸ್ಟ್ ಗ್ರಾಜುಯೇಟ್ ಇನ್ಸ್ಟಿಟ್ಯೂಟ್ಸ್ ಆರ್ ಆಲ್ಸೋ ಎನ್ಕರೇಜ್ಡ್ ಟು ಬಿಕಮ್ ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಬಟ್ ದಿಸ್ ಇನ್ಫ್ರಾಸ್ಟ್ರಕ್ಚರ್ ಕ್ಯಾನ್ ನಾಟ್ ಸರ್ವ್ ಇಟ್ಸ್ ಪರ್ಪಸ್ ವಿದೌಟ್ ಹ್ಯೂಮನ್ ರಿಸೋರ್ಸಸ್ All technology have a robust delivery mechanism. We need to take our health services to the remotest corners of our country. We can hope to build an Atmanirbhar Bharat only when our technology, human resources, and the access to both come together. In promoting access to health care, the students and administrators of this institute have a crucial role to play. I am confident that the doctors, nurses and paramedics being trained here will serve the nation with a high degree of commitment and dedication and will bring glory to the profession and to the alma mater. Ladies and gentlemen, as we all know, the COVID-19 pandemic has affected the whole world since early last year. Our country is no exception, and we faced a devastating wave of infections this year too. It was a serious crisis, but it also united all Indians in the fight against the invisible enemy. ಭಾರತೀಯ ವಾಯುಪಡೆಯು ಇಂದು 89ನೇ ವರ್ಷಾಚರಣೆ ಆಚರಿಸುತ್ತಿದೆ. ಉತ್ತರ ಪ್ರದೇಶದ ಘಾಜಿಯಾಬಾದ್ನ ಹಿಂಡನ್ ವಾಯುನೆಲೆಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ವಾಯುಪಡೆಯಿಂದ ಗೌರವ ವಂದನೆ ಸ್ವೀಕರಿಸಿದ ನಂತರ ವಾಯುಪಡೆ ಮುಖ್ಯಸ್ಥ ವಿಆರ್ ಚೌಧರಿ ದೇಶದ ಘನತೆ ಮತ್ತು ಸಾರ್ವಭೌಮತೆ ಕಾಪಾಡಲು ಎಂತಹ ಸವಾಲುಗಳನ್ನು ಎದುರಿಸಲು ವಾಯುಪಡೆ ಸನ್ನದ್ಧವಾಗಿದೆ ಎಂದರು ಯುನೈಟೆಡ್ ಕಿಂಗ್ಡಮ್ನ ರಾಯಲ್ ಏರ್ಫೋರ್ಸ್ಗೆ ಬೆಂಬಲವಾಗಿ 1932ರ ಅಕ್ಟೋಬರ್ 8ರಂದು ಭಾರತೀಯ ವಾಯುಪಡೆ ಸ್ಥಾಪನೆಯಾಯಿತು ಭಾರತ ವಾಯುಪಡೆಯು ಜಗತ್ತಿನ 4ನೇ ಅತಿದೊಡ್ಡ ವಾಯುಪಡೆಯಾಗಿದೆ 1971ರ ಯುದ್ಧದ ವೀರ ಯೋಧರಿಗೆ ಇಂದು ವಾಯುಪಡೆ ದಿನದ ಪರೇಡ್ನಲ್ಲಿ ಗೌರವ ಸಲ್ಲಿಸಲಾಯಿತು 1971ರ ಯುದ್ಧದಲ್ಲಿ ಪಾಕಿಸ್ತಾನವನ್ನು ಮಣಿಸಿದ ಭಾರತ ಬಾಂಗ್ಲಾದೇಶ ವಿಮೋಚನೆಗೆ ಕಾರಣವಾಯಿತು 50 ವರ್ಷಗಳ ಬಳಿಕ ಕಾರ್ಯಾಚರಣೆಯ ನೆನಪಿಗಾಗಿ ಹಳೆಯ ಡಕೋಟಾ ವಿಮಾನದ ಮೂಲಕ 3 ಪ್ಯಾರಾಟ್ರೂಪರ್ಗಳು ಜಿಗಿಯಲಿದ್ದಾರೆ ವಾಯುಪಡೆಯಿಂದ 2 ಹಾಗೂ ಸೇನೆಯಿಂದ 1 ಪ್ಯಾರಾಟ್ರೂಪರ್ ಪ್ರದರ್ಶನದಲ್ಲಿ ಭಾಗಿಯಾಗಿದ್ದಾರೆ ಲೋಂಗೆವಾಲಾ ಯುದ್ಧದ ವಿಜಯವನ್ನು ಸ್ಮರಿಸಲು ವಿನಾಶ್ ರಚನೆ ಪ್ರದರ್ಶನ ನಡೆಯಿತು ಇದರ ಜೊತೆಗೆ ಪರಮವೀರ ಚಕ್ರ ಪುರಸ್ಕೃತ ನಿರ್ಮಲ್ಜಿತ್ ಸಿಂಗ್ ಸೆಖೋ ಅವರ ಗೌರವಾರ್ಥ ಸೆಖೋ ರಚನೆ ಪ್ರದರ್ಶನ ಕೂಡ ಜರುಗಿತು
have been indigenized across all. The need of the hour is to reassess and realign with emerging trends. ता सुदृढ़ा च जाता वायु क्षेत्र से रक्षायै एषा सर्वदा प्रतिबद्धा अस्ति सममेव प्राकृतिक आपत्सु देशवासिभ्यः साहाय्यं प्रदातुं वायुसेनायाः महती भूमिका अस्ति वायुसेनायाः स्थापनायाः दिवसे परंपरानुसारं गाजियाबादस्य हिंडन वायुसेना स्थानके ಭಾರತೀಯ ವಾಯುಪಡೆ ದಿನದ ಅಂಗವಾಗಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪ್ರಧಾನಿ ನರೇಂದ್ರ ಮೋದಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಹಲವು ಸಚಿವರು ಟ್ವೀಟ್ ಮೂಲಕ ಸಮರ್ಪಣ ಮತ್ತು ಉತ್ಕೃಷ್ಟತೆಯಿಂದ ಸೇವೆ ಸಲ್ಲಿಸುತ್ತಿರುವ ವಾಯುಸೇನೆಗೆ ಶುಭ ಕೋರಿದ್ದಾರೆ ರಾಮನಾಥ್ ಕೋವಿಂದ್ ವಾಯು ಯೋಧರು ಮತ್ತು ಅವರ ಕುಟುಂಬಗಳಿಗೆ ವಾಯುಪಡೆಯ ದಿನದ ಶುಭಾಶಯಗಳು ಶಾಂತಿ ಮತ್ತು ಯುದ್ಧದ ಸಮಯದಲ್ಲಿ ತನ್ನ ಸಾಮರ್ಥ್ಯ ಮತ್ತು ಸಾಮರ್ಥ್ಯವನ್ನು ಸಾಬೀತುಪಡಿಸಿದ ಭಾರತೀಯ ವಾಯುಪಡೆಯ ಬಗ್ಗೆ ರಾಷ್ಟ್ರ ಹೆಮ್ಮೆ ಪಡುತ್ತದೆ ಭಾರತೀಯ ವಾಯುಪಡೆ ತನ್ನ ಶ್ರೇಷ್ಠತೆಯ ಗುಣಮಟ್ಟವನ್ನು ಉಳಿಸಿಕೊಳ್ಳುವುದನ್ನು ಮುಂದುವರಿಸುತ್ತದೆ ಎಂದು ನನಗೆ ಖಾತ್ರಿ ಇದೆ ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ನರೇಂದ್ರ ಮೋದಿ ವಾಯುಪಡೆ ದಿನದಂದು ನಮ್ಮ ಯೋಧರು ಮತ್ತು ಅವರ ಕುಟುಂಬಗಳಿಗೆ ಶುಭಾಶಯಗಳು ಭಾರತೀಯ ವಾಯುಪಡೆಯು ಧೈರ್ಯ ಪರಿಶ್ರಮ ಮತ್ತು ವೃತ್ತಿಪರತೆಗೆ ಸಮಾನಾರ್ಥಕವಾಗಿದೆ ಅವರು ದೇಶವನ್ನು ರಕ್ಷಿಸುವಲ್ಲಿ ಸವಾಲುಗಳ ಸಮಯದಲ್ಲಿ ಮಾನವೀಯ ಮನೋಭಾವದ ಮೂಲಕ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ದೇಶದೆಲ್ಲೆಡೆ ನವರಾತ್ರಿ ಸಂಭ್ರಮ ಕಳೆಗಟ್ಟಿದೆ ಸ್ತ್ರೀಯನ್ನು ಶಕ್ತಿಯ ಸ್ವರೂಪವಾಗಿ ಪೂಜಿಸುವ ಭಾರತೀಯ ಸಂಪ್ರದಾಯದ ವಿಶಿಷ್ಟ ಕಲ್ಪನೆಯ ಆಚರಣೆಯೇ ಶರನ್ ನವರಾತ್ರಿ ನವರಾತ್ರಿಯ ಎರಡನೇ ದಿನವಾದ ಇಂದು ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸಲಾಗುತ್ತದೆ ನವರಾತ್ರಿ ಪ್ರಮುಖ ಆಕರ್ಷಣೆ ದಸರಾ ಬೊಂಬೆ ಇದರಲ್ಲಿ ಪಟ್ಟದ ಗೊಂಬೆಗಳಿಗೆ ವಿಶೇಷ ಪ್ರಾಶಸ್ತ್ಯ ಇದು ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ತಮಿಳುನಾಡಿನಲ್ಲಿ ಜನಪ್ರಿಯ ಕನ್ನಡದಲ್ಲಿ ಇದನ್ನು ಗೊಂಬೆ ಹಬ್ಬ ಎಂದೂ ಕರೆಯುತ್ತಾರೆ ಹತ್ತನೆಯ ದಿನ ವಿಜಯದಶಮಿಯಂದು ಶಮಿ ವೃಕ್ಷಕ್ಕೆ ಪೂಜೆ ಸಲ್ಲಿಸಲಾಗುತ್ತದೆ ಶಕ್ತಿ ಕಿ ಆರಾಧನಾ ಕಾ ಪರ್ವ ಶಾರದೀಯ ನವರಾತ್ರಿ ಕೆ ರೂಪ ವಿಶೇಷ ರೀತಿ ರಿವಾಜ್ ಹೈ ಲೇಕಿನ್ ಬಂಗಾಲ್ ಕಿ ದುರ್ಗಾ ಪೂಜಾ ಕಾ ಅಪ್ನಾ ಹಿ ಮಹತ್ವ ಹೈ ಇಸ್ ಅವಸರ ಪರ್ ದೇಶ ಭರ ಮೇ ಬಂಗಾಲಿ ಸಮಾಜ್ ಕಿ ಓರ್ ಸೆ ಖಾಸ್ ಪೂಜಾ ಪಂಡಾಲೋ ಮೇ ಮಾ ಕಿ ಆರಾಧನಾ ಕಿ ಜಾತಿ ಹೈ ಮೈಸೂರು ದಸರಾ ಮಹೋತ್ಸವದ ಪ್ರಯುಕ್ತ ನಡೆಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಿನ್ನೆ ಚಾಲನೆ ದೊರೆತಿದ್ದು ಅರಮನೆ ಆವರಣದಲ್ಲಿ ವಿವಿಧ ಕಲಾ ತಂಡಗಳಿಂದ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ವಿ ಸುನೀಲ್ ಕುಮಾರ್ ರಾಜ್ಯದಲ್ಲಿ ಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸುವಲ್ಲಿ ಮೈಸೂರು ಮಹಾರಾಜರ ಕೊಡುಗೆ ಅಪಾರ ಕಲೆ ಮತ್ತು ಸಂಸ್ಕೃತಿಗೆ ಹೆಚ್ಚಿನ ಒತ್ತು ನೀಡಿದ್ದರಿಂದ ಮೈಸೂರು ಸಾಂಸ್ಕೃತಿಕ ನಗರಿಯಾಗಿ ಬೆಳೆಯಲು ಸಾಧ್ಯವಾಯಿತು ಎಂದರು ಸಂದರ್ಭದಲ್ಲಿ ಇಂಧನ ಇಲಾಖೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಇಡೀ ಮೈಸೂರಿನ 108 ಕಿಲೋಮೀಟರ್ ಪ್ರದೇಶವನ್ನ ದೀಪಾಲಂಕಾರವನ್ನು ಮಾಡಿದ್ದು ಸಂಸ್ಕೃತಿ ಇಲಾಖೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಇದರ ಉದ್ಘಾಟನೆಯನ್ನು ನೆರವೇರಿಸಿದ್ದು ಕೂಡ ನನ್ನ ಜನ್ಮದ ಪುಣ್ಯ ಅಂತ ನಾನು ಇದನ್ನು ಭಾವಿಸಿಕೊಳ್ತೇನೆ ಯಾಕೆಂದ್ರೆ ಇಷ್ಟು ದೊಡ್ಡ ಪರಂಪರೆಯೆಲ್ಲ ಇರುವಂತಹ ಕಾರ್ಯಕ್ರಮದಲ್ಲಿ ನಮ್ಗೆಲ್ಲರಿಗೂ ಕೂಡ ಭಾಗವಹಿಸುವಂತ ಅವಕಾಶ ಇವತ್ತು ಸಿಕ್ಕಿದೆ ಈ ಪರಂಪರೆ ಈ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಬೆಳೆಸುವಂತ ಕಾರ್ಯ ಇನ್ನಷ್ಟು ಎತ್ತರವಾಗಿ ನಾವೆಲ್ಲರೂ ಕೂಡ ಮಾಡೋಣ ಸಂಸ್ಕೃತಿ ಸಭಾಪತಿ ಬಸವರಾಜ ಹೊರಟ್ಟಿ ಮೈಸೂರು ಮಹಾರಾಜರು ಹುಟ್ಟು ಹಾಕಿದ ಸಾಂಸ್ಕೃತಿಕ ಮಹೋತ್ಸವ ಜಗತ್ತಿನಾದ್ಯಂತ ಪಸರಿಸಿರುವುದು ಕರ್ನಾಟಕಕ್ಕೆ ಹೆಮ್ಮೆಯ ಸಂಗತಿ ಎಂದು ತಿಳಿಸಿದರು ಮರೆಯಲಾರದಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಅಂತೇಳಿ ಬಹಳ ಅಭಿಮಾನದಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಕೇವಲ ಇದು ಕರ್ನಾಟಕದಲ್ಲಿ ಈ ದಸರಾ ಮಹೋತ್ಸವವನ್ನು ವೀಕ್ಷಿಸಲ್ಲ ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲೇ ಬೇರೆ ಬೇರೆ ದೇಶಗಳಲ್ಲಿ ಸಹಿತ ಇವತ್ತು ಮಾಧ್ಯಮ ಅಷ್ಟೊಂದು ಮುಂದುವರೆದಿದೆ ಎಲ್ಲರೂ ಇವತ್ತು ದಸರಾ ಮಹೋತ್ಸವನ ಬಹಳ ಉತ್ಸಾಹದಿಂದ ತಮ್ಮ ತಮ್ಮ ಟಿವಿಯಲ್ಲಿ ಇಂಟರ್ನೆಟ್ ಅಲ್ಲಿ ನೋಡ್ತಾರೆ ಇಂಥ ಸೌಭಾಗ್ಯ ಭಾರತ ದೇಶದಲ್ಲಿ ಏನಾದರೂ ಸಿಕ್ಕಿದ್ರೆ ಮೈಸೂರಿಗೆ ಮಾತ್ರ ಅನ್ನುವಂತ ಅಭಿಮಾನವನ್ನು ನಾವು ಪಡಬೇಕಾಗ್ತಿದೆ ಈಗಿನ ಸರ್ಕಾರ ಮೃದಂಗ ಕಲಾವಿದ ಎವಿ ಆನಂದ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರಿನ ಸಂಗೀತ ಪರಂಪರೆಯನ್ನು ಉಳಿಸಿ ಬೆಳೆಸಿ ಮುಂದುವರಿಸಿಕೊಂಡು ಬಂದಿದೆ ಎಂದು ವಿವರಿಸಿದರು ಸಂಸ್ಕೃತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಮಾಡ್ತಾ ಇರ್ತಕ್ಕಂಥ ಕೆಲಸ ನಿಜವಾಗೂ ಕೂಡ ಬಹಳ ಅಭಿನಂದನೀಯವಾದಂಥ ಕೆಲಸ ಇಂತಹ ಒಂದು ಕರ್ನಾಟಕ ಸರ್ಕಾರದ ಮೂಲಕವಾಗಿ ಈ ಸಾಂಸ್ಕೃತಿಕ ಚಟುವಟಿಕೆಗಳಿಂದ ಅದನ್ನು ಪ್ರೋತ್ಸಾಹ ಕೊಡಬೇಕು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ಸಂಸ್ಕೃತಿ ಇಲಾಖೆ ಹಾಗೂ ಸಂಗೀತ ನೃತ್ಯ ಮತ್ತು ಸಂಗೀತ ಅಕಾಡೆಮಿ ಇದೆಲ್ಲ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಬೆಂಗಳೂರು ಪ್ರಭಾತ್ ಕಲಾವಿದರಿಂದ
ಕರ್ನಾಟಕ ವೈಭವ ನೃತ್ಯ ರೂಪಕ ಪ್ರಸ್ತುತಪಡಿಸಲಾಯಿತು. ತುಂಬಾ ಕಷ್ಟ, ಅದಕ್ಕೆ ಅವರೆಲ್ಲ ನನ್ನ ಸಾನಿ ಅಂತ ಕರೀತಾರೆ. ಅದ್ಭುತ, ನಾವು ಹಿಂದೆ ಏನಾಗಿದ್ದೆ ಮುಂದೆ ಹೇಗಿರ್ಬೇಕು ಅಂತ ಹೇಳೋದೇ ಸಂಸ್ಕೃತಿ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ನಿನ್ನೆ ವಿದ್ಯುಕ್ತ ಚಾಲನೆ ದೊರೆತಿದ್ದು ಪೂಜಾ ಕೈಂಕರ್ಯಗಳು ಆರಂಭಗೊಂಡಿವೆ. ಜೊತೆಗೆ ಸಾಂಸ್ಕೃತಿಕ ನಗರಿ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದೆ. ಇಂಧನ, ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಸುನೀಲ್ ಕುಮಾರ್ ನಿನ್ನೆ ಸಂಜೆ ದೀಪಾಲಂಕಾರಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್, ಶಾಸಕರಾದ ರಾಮದಾಸ್, ಎಲ್ ನಾಗೇಂದ್ರ, ಜಿಟಿ ದೇವೇಗೌಡ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಮೈಸೂರು ನಗರದ ಸುತ್ತಮುತ್ತ ಸುಮಾರು 105 ಕಿಲೋಮೀಟರ್ ವರೆಗೂ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ. ನಗರದ 69 ವೃತ್ತಗಳಲ್ಲಿ ಮಿನುಗುತ್ತಿರುವ ದೀಪಗಳು ಕಣ್ಮನ ಸೆಳೆಯುವಂತಿವೆ. ಕಾರ್ಯಕ್ರಮದಲ್ಲಿ ಸಚಿವ ಸುನೀಲ್ ಕುಮಾರ್ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಿಂದ 4,68 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದೀಪಾಲಂಕಾರ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಮೈಸೂರನ್ನು ಪ್ರವೇಶ ಮಾಡುವಂತ ಮೈಸೂರು ನಗರದ ಎಲ್ಲ ವ್ಯಾಪ್ತಿಯನ್ನು ಒಳಗೊಂಡಂತೆ 105 ಕಿಲೋಮೀಟರ್ನ ವ್ಯಾಪ್ತಿಯಲ್ಲಿ ದೀಪದ ಅಲಂಕಾರ ಇವತ್ತು ನಡೆದಿದೆ. ಬಹುಶಃ ನಮ್ಮೆಲ್ಲ ಮೈಸೂರಿನ ಸಾರ್ವಜನಿಕರಿಗೆ ದೀಪದ ಅಲಂಕಾರವನ್ನು ನೋಡುವಂಥದ್ದೇ ಒಂದು ವಿಶೇಷವಾದಂಥ ಆಕರ್ಷಣೆ ಅಂತ ನಾನು ಭಾವಿಸ್ತೇನೆ. ದೇಶದ ಯಾವುದೇ ನಗರದಲ್ಲಿ ಈ ರೀತಿಯಾದಂಥ ಉತ್ಸವಗಳಿಗೆ ದೀಪದ ಅಲಂಕಾರವನ್ನು ಮಾಡಿದಂಥ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲಂಕಾರವನ್ನು ಮಾಡಿದಂಥ ಉದಾಹರಣೆ ಇಲ್ಲ. ಅದಾಗಿದ್ರೆ ಅದು ಮೈಸೂರಿನ ದಸರಾದ ಮುಖಾಂತರ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಹೆಮ್ಮೆ ಇದೆ. ಸುಮಾರು 96 ಸರ್ಕಲ್ಗಳಲ್ಲಿ 96 ವೃತ್ತಗಳಲ್ಲಿ ಈ ರೀತಿಯಾದಂಥ ಅಲಂಕಾರ ಇವತ್ತು ನಡೆದಿದೆ. 4,68 ಲಕ್ಷ ರೂಪಾಯಿ ವೆಚ್ಚವನ್ನು ಈ ನಾವು ದಸರಾದ ಈ ದೀಪಾಲಂಕಾರಕ್ಕೆ ಇವತ್ತು ಖರ್ಚನ್ನು ಮಾಡ್ತಾ ಇದ್ದೇವೆ. ಒಟ್ಟು ಇದರ ಉದ್ದೇಶ ಏನು ಅಂತಂದರೆ ನಾಡಿನ ದಸರಾ ಅತ್ಯಂತ ಸಂಭ್ರಮದಿಂದ ವೈಭವಪೂರ್ವಕವಾಗಿ ನಡೀಬೇಕು, ಒಂದು ಒಳ್ಳೆಯ ಅಭಿವೃದ್ಧಿ ಚಟುವಟಿಕೆಗಳು ನಾಡಿನಾದ್ಯಂತ ನಡೆಯುವಂತಾಗಲಿ ಎನ್ನುವಂಥ ಆಶಯನ್ನು ವ್ಯಕ್ತ ಮಾಡಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಗೆ ರಾಜ್ಯದ 2 ಕೇಂದ್ರ ಸಚಿವರು ಸೇರಿದಂತೆ 15 ಮಂದಿ ಆಯ್ಕೆಯಾಗಿದ್ದಾರೆ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ನಿರ್ಮಲಾ ಸೀತಾರಾಮನ್, ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ, ಸಂಸದರಾದ ಉಮೇಶ್ ಜಾಧವ್ ಮತ್ತು ತೇಜಸ್ವಿ ಸೂರ್ಯ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿಗಳಾದ ಡಿವಿ ಸದಾನಂದಗೌಡ, ಜಗದೀಶ್ ಶೆಟ್ಟರ್, ಬಿಎಸ್ ಯಡಿಯೂರಪ್ಪ, ಸಚಿವರಾದ ಕೆಎಸ್ ಈಶ್ವರಪ್ಪ, ಗೋವಿಂದ ಕಾರಜೋಳ, ಆರ್ ಅಶೋಕ, ಡಾ ಸಿಎನ್ ಅಶ್ವತ್ಥ ನಾರಾಯಣ, ಕೋಟಾ ಶ್ರೀನಿವಾಸ ಪೂಜಾರಿ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ರಾಷ್ಟೀಯ ಕಾರ್ಯಕಾರಿಣಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ಈ ಸಂಬಂಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಟ್ವೀಟ್ನಲ್ಲಿ ರಾಷ್ಟೀಯ ಕಾರ್ಯಕಾರಿಣಿಗೆ ಆಯ್ಕೆಯಾದವರ ಪಟ್ಟಿಯನ್ನು ಹಂಚಿಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಪದವಿ ಪೂರ್ವ ಕಾಲೇಜಿನ ಹೆಚ್ಚುವರಿ ಕೊಠಡಿಗಳ ನಿರ್ಮಾಣ ಕಾಮಗಾರಿಗೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ನಿನ್ನೆ ಚಾಲನೆ ನೀಡಿದರು. ಶಾಸಕ ದಿನಕರ್ ಶೆಟ್ಟಿ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಿಇಟಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿನಿ ಪೂರ್ಣಿಮಾ ಅವರನ್ನು ಸನ್ಮಾನಿಸಲಾಯಿತು. ಸಚಿವ ಬಿಸಿ ನಾಗೇಶ್ ಸರ್ವಶಿಕ್ಷಣ ಅಭಿಯಾನದ ಮೂಲಕ ದೇಶದ ಎಲ್ಲಾ ಮಕ್ಕಳಿಗೆ ಶಿಕ್ಷಣ ನೀಡಲು ಸಾಧ್ಯವಾಗಿದೆ, ಶಿಕ್ಷಣ ಕ್ಷೇತ್ರವನ್ನು ಮತ್ತಷ್ಟು ಸುಧಾರಣೆಗೊಳಿಸುವ ನಿಟ್ಟಿನಲ್ಲಿ ನೂತನ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಲಾಗಿದೆ ಎಂದರು. ದೇಶದ ಎಲ್ಲ ಕಡೆ 2010 ವರ್ಷಗಳಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಡುವಂತ ಕೊಠಡಿ ಕೊಡ್ತೀವಿ ಅಂತ ಒಂದು ಕೇಂದ್ರ ಸರ್ಕಾರ ಯೋಜನೆ ಮಾಡಿತ್ತು. ಯಾವ ದೇಶದಲ್ಲಿ 100 ಕೋಟಿ ಜನಸಂಖ್ಯೆ ಇರುವಂತಹ ದೇಶದಲ್ಲಿ ಆ ತರದ ಯೋಚನೆಗಳನ್ನು ಮಾಡಿ ಈ ದೇಶದ ಪ್ರತಿಯೊಬ್ಬ ಕಟ್ಟ ಕಡೆಯ ಮಗುವಿನ ಶಿಕ್ಷಣ ಸಿಗುವಂತಹ ವ್ಯವಸ್ಥೆಗಳನ್ನ ಮಾಡಬೇಕು ಅಂತ ಶಾಸಕ ದಿನಕರ್ ಶೆಟ್ಟಿ. ವಿದ್ಯಾರ್ಥಿಗಳಿಗೆ ಅತ್ಯುನ್ನತ ಶಿಕ್ಷಣ ದೊರೆಯಬೇಕು ಎಂಬುದು ಸರ್ಕಾರದ ಉದ್ದೇಶ. ಈ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶ್ರಮಿಸುತ್ತಿವೆ ಎಂದು ತಿಳಿಸಿದರು. ನಡೀತಾ ಇದೆ ಅಂತ ಹೇಳಿದ್ರೆ ಅದು ನೆಲೆಕೇರಿದು ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ.
ರಾಜ್ಯದ ಸಿಂದಗಿ ಹಾಗೂ ಹಾನಗಲ್ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕಡೆಯ ದಿನವಾಗಿದೆ. ಹೀಗಾಗಿ ಮೂರು ರಾಜಕೀಯ ಪಕ್ಷಗಳ ನಡುವೆ ಬಿರುಸಿನ ಚಟುವಟಿಕೆ ಗರಿಗೆದರಿದೆ. ಉಭಯ ಕ್ಷೇತ್ರಗಳಿಗೆ ಮೂರು ಪ್ರಮುಖ ಪಕ್ಷಗಳು ಅಭ್ಯರ್ಥಿಗಳನ್ನು ಪ್ರಕಟಿಸಿದ್ದು ಕೆಲವರು ಈಗಾಗಲೇ ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿರುವ ಇಂದು ಕೆಲ ಅಭ್ಯರ್ಥಿಗಳು ತಮ್ಮ ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ. ಇದೇ 11ರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು 13ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿದೆ. ಇದೇ 30ರಂದು ಮತದಾನ ನಿಗದಿಯಾಗಿದ್ದು ನವೆಂಬರ್ 2ರಂದು ಮತ ಎಣಿಕೆ ನಡೆಯಲಿದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ನಷ್ಟ ಪರಿಹಾರವಾಗಿ 40,000 ಕೋಟಿ ರೂಪಾಯಿಗಳನ್ನು ಕೇಂದ್ರ ಹಣಕಾಸು ಸಚಿವಾಲಯ ನಿನ್ನೆ ಬಿಡುಗಡೆ ಮಾಡಿದೆ. ಕರ್ನಾಟಕಕ್ಕೆ ಒಟ್ಟು 4,555 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. 5 ವರ್ಷಗಳ ಅವಧಿಗೆ 2,676 ಕೋಟಿ ಹಾಗೂ 2 ವರ್ಷಗಳ ಅವಧಿಗೆ 1,879 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ. ಕಳೆದ ಜುಲೈ 15ರಂದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ 75,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿತ್ತು. ಇದು ಪ್ರತಿ 2 ತಿಂಗಳಿಗೊಮ್ಮೆ ಮಾಡುವ ಸಾಮಾನ್ಯ ಜಿಎಸ್ಟಿ ಪರಿಹಾರಕ್ಕೆ ಹೆಚ್ಚುವರಿಯಾಗಿದೆ. ಜಿಎಸ್ಟಿ ಮಂಡಳಿಯ 43ನೇ ಸಭೆಯಲ್ಲಿ ರಾಜ್ಯಗಳಿಗೆ ಜಿಎಸ್ಟಿ ನಷ್ಟ ಪರಿಹಾರ ವಿತರಣೆಗಾಗಿ 1,59,00,000 ರೂಪಾಯಿ ಸಾಲ ಮಾಡಲು ನಿರ್ಧರಿಸಲಾಗಿತ್ತು. ಅಂತಾರಾಷ್ಟೀಯ ಪ್ರವಾಸೋದ್ಯಮವನ್ನು ಪುನರಾರಂಭಿಸುವ ಹಾಗೂ ಉತ್ತೇಜಿಸುವ ನಿಟ್ಟಿನಲ್ಲಿ ಹೊಸ ಪ್ರವಾಸೋದ್ಯಮ ವೀಸಾ ನೀಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಈ ನಿಟ್ಟಿನಲ್ಲಿ ಬಾಡಿಗೆ ವಿಮಾನಗಳ ಮೂಲಕ ಭಾರತಕ್ಕೆ ಆಗಮಿಸುವವರಿಗೆ ಇದೇ 15ರಿಂದ ಪ್ರವಾಸಿ ವೀಸಾ ನೀಡುವುದಾಗಿ ಪ್ರಕಟಿಸಿದೆ. ಜೊತೆಗೆ ಇತರ ವಿಮಾನಗಳ ಮೂಲಕ ಭಾರತಕ್ಕೆ ಬರುವವರಿಗೆ ನವೆಂಬರ್ 15ರಿಂದ ಪ್ರವಾಸಿ ವೀಸಾ ನೀಡಲಾಗುವುದು ಎಂದು ಗೃಹ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಕಳೆದ ಮಾರ್ಚ್ನಲ್ಲಿ COVID-19 ಸೋಂಕು ಪ್ರಕರಣಗಳು ಹೆಚ್ಚಾದ ಕಾರಣ ವಿದೇಶಿ ಪ್ರವಾಸಿಗರ ಭೇಟಿಗೆ ಅವಕಾಶ ನಿರಾಕರಿಸಲಾಗಿತ್ತು. ಆದರೆ ಈಗ ಪ್ರವಾಸೋದ್ಯಮವನ್ನು ಪುನಶ್ಚೇತನಗೊಳಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ. 2 ಡೋಸ್ ಕೋವಿಶೀಲ್ಡ್ ಲಸಿಕೆ ಪಡೆದು ಇಂಗ್ಲೆಂಡ್ಗೆ ಆಗಮಿಸುವ ಭಾರತೀಯ ಪ್ರಯಾಣಿಕರಿಗೆ 10 ದಿನಗಳ ಕಡ್ಡಾಯ ಕ್ವಾರಂಟೈನ್ ನಿಯಮದಿಂದ ವಿನಾಯಿತಿ ನೀಡಲು ಬ್ರಿಟನ್ ಸರ್ಕಾರ ನಿರ್ಧರಿಸಿದೆ. ಈ ನಿಯಮ ಬರುವ ಸೋಮವಾರದಿಂದ ಅನ್ವಯವಾಗಲಿದೆ. ಕೋವಿಡ್ 3ನೇ ಅಲೆ ಭೀತಿ ಹಿನ್ನೆಲೆಯಲ್ಲಿ ಇಂಗ್ಲೆಂಡ್ ಸರ್ಕಾರ ಭಾರತ ಸೇರಿದಂತೆ ಅನೇಕ ರಾಷ್ಟಗಳಿಂದ ಪ್ರಯಾಣಿಕರು ಇಂಗ್ಲೆಂಡ್ಗೆ ಆಗಮಿಸುವುದು ಮತ್ತು ಇಂಗ್ಲೆಂಡ್ನಿಂದ ತೆರಳುವುದನ್ನು ನಿರ್ಬಂಧಿಸಿತ್ತು. ಇದೀಗ 2 ಡೋಸ್ ಲಸಿಕೆ ಪಡೆದವರಿಗೆ ಅಂತಾರಾಷ್ಟೀಯ ಪ್ರಯಾಣ ನಿಯಮಗಳಲ್ಲಿ ಸಡಿಲಿಕೆ ಮಾಡಲಾಗಿದೆ. ದೇಶಾದ್ಯಂತ ಪಿಎಂ ಕೇರ್ಸ್ ಅಡಿಯಲ್ಲಿ ಸ್ಥಾಪಿಸಲಾಗಿರುವ 35 PSA ಆಮ್ಲಜನಕ ಸ್ಥಾವರಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ನಿನ್ನೆ ಚಾಲನೆ ನೀಡಿದರು. ಈ ಪೈಕಿ ಹಾಸನ ವೈದ್ಯಕೀಯ ವಿಜ್ಞಾನ ಆಸ್ಪತ್ರೆ ಹಿಮ್ಸ್ನಲ್ಲಿ ಪ್ರತಿ ನಿಮಿಷಕ್ಕೆ ಸುಮಾರು 1,000 ಲೀಟರ್ ಸಾಮರ್ಥ್ಯದ ಆಮ್ಲಜನಕ ಉತ್ಪಾದನಾ ಸ್ಥಾವರಕ್ಕೂ ಚಾಲನೆ ದೊರೆತಿದೆ. ಈ ವೇಳೆ ಸಚಿವ ಕೆ ಗೋಪಾಲಯ್ಯ, ಶಾಸಕರಾದ ಪ್ರೀತಂ ಜೆ ಗೌಡ, ಸಿಎನ್ ಬಾಲಕೃಷ್ಣ, ಕೆಎಂ ಶಿವಲಿಂಗೇಗೌಡ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಡಿಡಿ ನ್ಯೂಸ್ನೊಂದಿಗೆ ಸ್ಥಳೀಯ ಭರತ್, ಹಿಮ್ಸ್ನಲ್ಲಿ ಹೆಚ್ಚಿನ ಸಾಮರ್ಥ್ಯದ ಆಮ್ಲಜನಕ ಘಟಕ ನಿರ್ಮಿಸಿರುವುದು ಸಹಕಾರಿಯಾಗಿದೆ ಎಂದರು. ಈ ಮೊದಲು ಆಸ್ಪತ್ರೆಗೆ ಬಂದಾಗ ಆಕ್ಸಿಜನ್ನು ಸಪ್ಲೈಗೆ ಒಂದು ಸ್ವಲ್ಪ ಭಯ ಇತ್ತು. ಇವಾಗ ಹೊಸ್ದಾಗ ಪ್ಲಾಂಟ್ ಆಗಿರೋದ್ರಿಂದ ತುಂಬ ಅನುಕೂಲ ಆಗಿದೆ. ನಮ್ಮ ಅಣ್ಣವರು ನೆಕ್ಸ್ಟ್ ಫಸ್ಟ್ ಟೈಮ್ ಕರ್ಕೊಂಬಂದಾಗ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಇವಾಗೆಲ್ಲ ನೀಟಾಗಿ ಸಪ್ಲೈ ಇರೋದ್ರಿಂದ ತುಂಬ ಅನುಕೂಲ ಆಗಿದೆ. ಇದು ಓಪನ್ ಆಗಿರೋದ್ರಿಂದ ಎಲ್ಲರಿಗೂ ತುಂಬ ಯೂಸ್ ಆಗುತ್ತೆ. ಮತ್ತೋರ್ವ ಸ್ಥಳೀಯ ಶರತ್, ಪಿಎಂ ಕೇರ್ಸ್ ಅಡಿಯಲ್ಲಿ ಹಾಸನ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಆಮ್ಲಜನಕ ಸ್ಥಾವರ ಸ್ಥಾಪಿಸಿರುವುದರಿಂದ ಸಕಾಲದಲ್ಲಿ ರೋಗಿಗಳಿಗೆ ಆಮ್ಲಜನಕ ದೊರೆಯಲು ನೆರವಾಗಲಿದೆ ಎಂದರು. ಬಂದಾಗ ಇದು ಓಪನ್ ಆಗಿರಲಿಲ್ಲ, ಅವಾಗ ಬರೀ ಒಂದೇ ಟ್ಯಾಂಕ್ ಇದ್ದಿದ್ದ ಆ ಕಡೆ. ಇವಾಗ ಇದು ಸ್ಥಾವರದಿಂದ ಪ್ರತಿ ನಿಮಿಷಕ್ಕೆ 10,000 ಲೀಟರ್ ಆಮ್ಲಜನಕ ಉತ್ಪಾದನೆಯಾಗುತ್ತಿದೆ. ದಿನಕ್ಕೆ ಸುಮಾರು 100 ರೋಗಿಗಳಿಗೆ ಆಕ್ಸಿಜನ್ದಲ್ಲಿ ಡಸ್ಟ್ ಇರುತ್ತೆ, ವಾಟರ್ ಇರುತ್ತೆ, ಬೇರೆ ಯಾವ ನೈಟ್ರೋಜನ್ ಇರ್ತದೆ, ಹೀಲಿಯಂ ಇರ್ತದೆ. ಸೊ ಆ ಥರದ್ದೆಲ್ಲ ಬೇರೆ ಬೇರೆ ಕಂಪೋನೆಂಟ್ಸ್ ಇರ್ತವೆ. ಪ್ಯೂರ್ ಅದರಲ್ಲಿ ಆಕ್ಸಿಜನ್ ಸಿಗೋದು 21% ಮಾತ್ರ. ಸೊ ಈ 21% ಆಕ್ಸಿಜನ್ನಿಂದ 95% ಆಕ್ಸಿಜನ್ನ ಇದು ಮಾಡಿಕೊಡುತ್ತೆ. ಇದರಲ್ಲಿ ಮೇನ್ಲಿ ಮುಖ್ಯವಾಗಿ ಜಿಯೋಲೈಟ್ ಅಂತ ಒಂದು ಮಟೀರಿಯಲ್ ಇರ್ತದೆ. ಈ ಪ್ಲಾಂಟಲ್ಲಿ ಜಿಯೋಲೈಟ್ ಅಂತ ಮಟೀರಿಯಲ್ ಇರ್ತದೆ. ಆ ಮಟೀರಿಯಲ್ಲು ಬೇಡವಾದ ವಸ್ತುಗಳನ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಂಡ್ಬಿಟ್ಟು ಪ್ಯೂರ್ ಆಕ್ಸಿಜನ್ನ ಕೊಡುತ್ತೆ.
ಪಶುಸಂಗೋಪನಾ ಸಚಿವ ಪ್ರಭು ಚೌಹಾಣ್ ರಾಯಚೂರಿನಲ್ಲಿ ನಿನ್ನೆ ಪಶುಸಂಗೋಪನಾ ಇಲಾಖೆಯ ಪರಿಶೀಲನಾ ಸಭೆ ನಡೆಸಿದರು. ಈ ವೇಳೆ ಅವರು ಕಾನೂನುಬಾಹಿರವಾಗಿ ಗೋವುಗಳನ್ನು ಸಾಗಿಸುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಗೋವುಗಳ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದ್ದು ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಾದ ಬಳಿಕ 400ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದು 10,000ಕ್ಕೂ ಹೆಚ್ಚು ಗೋವುಗಳನ್ನು ರಕ್ಷಿಸಲಾಗಿದೆ. ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಸರ್ಕಾರಿ ಗೋಶಾಲೆಗಳ ಸ್ಥಾಪನೆಗೆ ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದ್ದು ಇವುಗಳ ನಿರ್ಮಾಣದ ನಂತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುವುದು ಎಂದು ತಿಳಿಸಿದರು. ಪ್ರಾಣಿಗೆ ರಕ್ಷಣೆಗಾಗಿ ನಾನು 100% 24/7 ನಾನು ಉಪಲಬ್ಧ ಇದ್ದೀನಿ. ಎಲ್ಲಿ ಎಲ್ಲಿ ನಮ್ಮ ಫೋನ್ ಬರುತ್ತೆ ಅರ್ಜೆಂಟ್ ನಾನು ಪಿಕಪ್ ಮಾಡ್ತಾ ಇದ್ದೀನಿ. ಇಲ್ಲಿ ರಿಂಗ್ ಬಂದಿದೆ, ರಿಂಗ್ ರಕ್ಷಣೆ ಮಾಡ್ತಾ ಇದ್ದೀನಿ. ಘೋಷಣೆ ಮಾಡ್ತಾ ಇದ್ದೀವಿ, ಸರ್ಕಾರ ಘೋಷಣೆ ಮಾಡ್ತಾ ಇದ್ದೀವಿ. ಚೆನ್ನಾಗಿ ನಡೀತಾ ಇದಾರ ಡಿಸಾ ಬೆಳೆದ ಪ್ರಕಾರ ನಾನು ಅವರಿಗೆ ಯಾಕೆ ಕೊಡ್ತಾ ಇಲ್ಲ? ಹಿಂಗೆ ನಾಳೆ ಒಂದೊಂದು ಪೋಷಣ್ ಬರುತ್ತೆ, ಅದಕ್ಕಾಗಿ ನಾವೇನು ಮಾಡ್ತಾ ಇದ್ದೀನಿ, ಸರ್ಕಾರಿ ಘೋಷಣೆ ಶಿಫ್ಟೆಂಡ್ ಮಾಡ್ತೀವಿ ಇಲ್ಲ ಆಡ್ತಾರೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 21,257 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿವೆ. ನಿನ್ನೆ ಒಂದೇ ದಿನ 24,963 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 3,32,25,221ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ %97.96 ಒಟ್ಟು 240,221 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ %0.71. ಕಳೆದ 24 ಗಂಟೆಗಳಲ್ಲಿ 271 ಮಂದಿ ಮೃತಪಟ್ಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ 450,127ಕ್ಕೆ ಏರಿಕೆಯಾಗಿದೆ. ಈ ಪ್ರಮಾಣ %1.33. ವಿಶ್ವದಲ್ಲೇ ಅತಿ ಹೆಚ್ಚು ಲಸಿಕೆ ನೀಡಿರುವ ದೇಶಗಳ ಪೈಕಿ ಭಾರತ ಮುಂಚೂಣಿಯಲ್ಲಿದೆ. ಇದುವರೆಗೆ ದೇಶಾದ್ಯಂತ ಒಟ್ಟು 93,17,17,191ಕ್ಕೂ ಅಧಿಕ ಡೋಸ್ ಲಸಿಕೆ ನೀಡಲಾಗಿದೆ. ನಿನ್ನೆ ಒಂದೇ ದಿನ 517,753 ಡೋಸ್ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರ ಹೆಚ್ಚಳ ಮಾಡಲಾಗುತ್ತಿದ್ದು ಇದುವರೆಗೆ ಒಟ್ಟು 58,43,190 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 13,85,706 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ಭಾರತ ಸ್ವಾತಂತ್ರ್ಯ ಹೋರಾಟ ಆಂದೋಲನವು ಆಧುನಿಕ ಜಗತ್ತು ಕಂಡ ಅತಿದೊಡ್ಡ ಚಳುವಳಿಗಳಲ್ಲಿ ಒಂದಾಗಿದೆ. ಸ್ವಾತಂತ್ರ್ಯ ಹೋರಾಟದ ಘಟನೆಗಳು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರ ಕುರಿತ ವಿಶೇಷ ವರದಿಯ ಸರಣಿ ಆಕಾಶವಾಣಿ ರಾಷ್ಟೀಯ ಸುದ್ದಿ ವಿಭಾಗದ ಸಹಕಾರದೊಂದಿಗೆ ಇಲ್ಲಿದೆ. ಅಕ್ಟೋಬರ್ 7 ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಒಂದು ಕರಾಳ ದಿನದ ರೂಪದಲ್ಲಿ ದಾಖಲಾಗಿದೆ. 1930ರಲ್ಲಿ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕ್ರಾಂತಿಕಾರಿಗಳಾದ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಅವರಿಗೆ ಲಾಹೋರ್ನಲ್ಲಿ ಷಡ್ಯಂತ್ರ ನಡೆಸಿದ ಆರೋಪದಲ್ಲಿ ವಿಶೇಷ ನ್ಯಾಯಪೀಠವು ಮರಣದಂಡನೆಯ ತೀರ್ಪನ್ನು ನೀಡಿತು. ವೈಸರಾಯ್ ಲಾರ್ಡ್ ಇರ್ವಿನ್ 1930 ಮೇ 1ರಂದು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿ ಈ ಮೊಕದ್ದಮ್ಮೆಗಾಗಿ ಉಚ್ಚ ನ್ಯಾಯಾಲಯದ 3 ನ್ಯಾಯಾಧೀಶರ ವಿಶೇಷ ನ್ಯಾಯಾಧಿಕರಣವನ್ನು ರಚಿಸಲು ಸುಗ್ರೀವಾಜ್ಞೆ ಹೊರಡಿಸಿದರು. 300 ಪುಟಗಳ ತೀರ್ಪು ನೀಡಿದ ನ್ಯಾಯಪೀಠ ಈ ಕ್ರಾಂತಿಕಾರಿ ತ್ರಯರು ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಜಾನ್ ಸ್ಯಾಂಡರ್ಸ್ ಹತ್ಯೆಯಲ್ಲಿ ತಪ್ಪಿತಸ್ಥರೆಂದು ಹೇಳಿ ಮರಣದಂಡನೆ ಶಿಕ್ಷೆ ವಿಧಿಸಿತು. ಅಕ್ಟೋಬರ್ 7 ಸ್ವಾತಂತ್ರ್ಯ ಸಂಗ್ರಾಮದ ವೀರಾಂಗನೆ SN ಸುಂದರಾಂಬಾಳ್ ಅವರ ಜನ್ಮದಿನ. ವಿನಮ್ರತೆ ಮತ್ತು ಸರಳತೆಯ ಪ್ರತಿರೂಪವಾದ SN ಸುಂದರಾಂಬಾಳ್ ಶ್ರೀಮಂತ ಕುಟುಂಬದ ಸದಸ್ಯರಾಗಿದ್ದರು. ಸಮಾಜ ಸೇವೆ ಮತ್ತು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಆಸಕ್ತಿ ಹೊಂದಿದ್ದರು. ಇವರ ತಂದೆ ನಚಿಮುತ್ತು ಗೌಂಡರ್ ಸ್ಥಳೀಯ ನಾಯಕರಾಗಿದ್ದರು. ಕಾಂಗ್ರೆಸ್ನ ಸಾರ್ವಜನಿಕ ಸಭೆಗಳಲ್ಲಿ ಭಾಗಿಯಾಗುತ್ತಿದ್ದ ಸುಂದರಾಂಬಾಳ್ 1928ರಲ್ಲಿ ಮಹಾತ್ಮ ಗಾಂಧಿ
ಚಳುವಳಿಗಾಗಿ ಸಾರ್ವಜನಿಕರು ದೇಣಿಗೆ ನೀಡುವಂತೆ ಮನವಿ ಮಾಡಿದಾಗ ತಮ್ಮ ಚಿನ್ನದ ಬಳೆಗಳನ್ನು ನೀಡಿದರು. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಸುಂದರಾಮ್ ಬಾಳ್ ಅನೇಕ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ದರು. 1941ರಲ್ಲಿ ಸತ್ಯಾಗ್ರಹದ ವೇಳೆ ಅವರನ್ನು ಅವರ ನವಜಾತ ಶಿಶುವಿನೊಂದಿಗೆ ಬಂಧಿಸಲಾಯಿತು ಮತ್ತು 3 ತಿಂಗಳ ಕಾಲ ವೆಲ್ಲೂರು ಜೈಲಿಗೆ ಕಳುಹಿಸಲಾಯಿತು. ಭಾರತ ಬಿಟ್ಟು ತೊಲಗಿ ಚಳುವಳಿಯಲ್ಲಿ ಕೂಡ ಭಾಗಿಯಾಗಿದ್ದ ಅವರು ಬಂಧನಕ್ಕೆ ಒಳಗಾದರು. 1943ರಲ್ಲಿ ಸುಂದರಾಮ್ ಬಾಳ್ ಬ್ರಿಟಿಷ್ ಸರ್ಕಾರದ ವಿರುದ್ಧ ತಿರುಪ್ಪೂರಿನಲ್ಲಿ ಒಂದು ಬೃಹತ್ ಪ್ರತಿಭಟನೆ ಆಯೋಜಿಸಿದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 435 ಅಂಕಗಳ ಏರಿಕೆ ಕಂಡು 60113ರಲ್ಲಿ ವಹಿವಾಟು ಆರಂಭಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಂದು ಶೃಂಗೇರಿಗೆ ಭೇಟಿ, ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿ. ಇಂದು ಭಾರತೀಯ ವಾಯುಪಡೆಯ 89ನೇ ವರ್ಷಾಚರಣೆ, ವಾಯುಪಡೆಯು ಧೈರ್ಯ, ಪರಿಶ್ರಮ, ವೃತ್ತಿಪರತೆಯ ಪ್ರತೀಕ, ಪ್ರಧಾನಿ ನರೇಂದ್ರ ಮೋದಿ. ಸಿಂದಗಿ ಹಾನಗಲ್ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ, ವಿವಿಧ ಪಕ್ಷಗಳಿಂದ ಅಭ್ಯರ್ಥಿಗಳಿಂದ ಇಂದು ನಾಮಪತ್ರ ಸಲ್ಲಿಕೆ. ಕೋವಿಶೀಲ್ಡ್ ಲಸಿಕೆ ಪಡೆದ ಭಾರತೀಯ ಪ್ರಯಾಣಿಕರಿಗೆ ಬ್ರಿಟನ್ ಸರ್ಕಾರದಿಂದ ಕಡ್ಡಾಯ ಕ್ವಾರಂಟೈನ್ ನಿಯಮ ಸಡಿಲಿಕೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನಾ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ COVID-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1 ಗಂಟೆಗೆ. ನಮಸ್ಕಾರ.